ಚಿಕ್ಕಮಗಳೂರಿನ ಸಿಂಗಮ್ ಅಂತ ಫೇಮಸ್ ಆಗಿದ್ದ ಅಣ್ಣಮಲೈ ಬೆಂಗಳೂರು ನಗರ ದಕ್ಷಿಣ ವಿಭಾಗದ ಡಿಸಿಪಿ ಆಗಿ ಅಧಿಕಾರ ವಹಿಸಿಕೊಂಡ್ರು. ಸಮ್ಮಿಶ್ರ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಕೆಲವೊಂದು ದುಷ್ಟಶಕ್ತಿಗಳು ಕೆಲಸ ಮಾಡ್ತಿವೆ. ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಸೂಪರ್ ಕಾಪ್ ಅಲೋಕ್ ಕುಮಾರ್ ಅವರನ್ನ ಸಿಸಿಬಿಗೆ ತಂದಿದ್ರು. ಇದೀಗ ಮತ್ತಿಬ್ಬರು ಖಡಕ್ ಅಧಿಕಾರಿಗಳನ್ನ ಬೆಂಗಳೂರಿಗೆ ಕರೆತಂದಿದ್ದು, ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿಯಾಗಿ ಅಣ್ಣಮಲೈರನ್ನ, ಬೆಂಗಳೂರು ಪೂರ್ವಕ್ಕೆ ಹಾಸನದ ಎಸ್ಪಿ ಆಗಿದ್ದ ರಾಹುಲ್ ಕುಮಾರ್ ಅನ್ನ ವರ್ಗಾಯಿಸಿದ್ದಾರೆ. ಆದೇಶ ಪ್ರಕಾರ ಲಾಸ್ಟ್ ಮಂಡೇ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಡಿಸಿಪಿ ಸೌತ್ ಆಗಿ ನಮ್ಮ ಶರಣಪ್ಪ ಸಾಹೇಬ್ ಅವರ ಕೆಲವೊಂದು ಚಾರ್ಜ್ ತಗೊಂಡಿದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಇನ್ ದಿಸ್ ಸಿಟಿ. ನಮ್ಮ ಸಿಟಿಯಲ್ಲಿ ಭಾಳ ಹೆಮ್ಮೆಯ ಸಿಟಿ ಇದು. ಇದರಲ್ಲಿ ಒಂದು ಒಳ್ಳೆ ಪೊಲೀಸಿಂಗ್ ಕೊಡಬೇಕು, ಒಳ್ಳೆ ಪೊಲೀಸಿಂಗ್ ಆಗ್ತಾ ಇದೆ. ನನಗೆ ಪೊಲೀಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಟ್ರೆಡಿಷನ್ ನಾನು ನಮ್ಮ ಡಿವಿಷನಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀನಿ. ತಾವು ತಮ್ಮ ಕೋಆಪರೇಷನನ್ನು ಎಕ್ಸ್ಪೆಕ್ಟ್ ಮಾಡಿ. ಏನೂ ಇಲ್ಲ ಸುನೀಲ್ ಅವರೇ, ಐ ಆಮ್ ಅಬ್ಸಲ್ಯೂಟ್ಲಿ ಬ್ಲ್ಯಾಂಕ್. ನಿಜ ಹೇಳಬೇಕಲ್ವಾ, ಐ ಆಮ್ ಅಬ್ಸಲ್ಯೂಟ್ಲಿ ಬ್ಲ್ಯಾಂಕ್. ನೀಡ್ ಅಬೌಟ್ ಅ ವೀಕ್ ಟು ಅರ್ಥ ಮಾಡಿಕೊಳ್ಳಿಕ್ಕೆ ಏನಾಗ್ತಾ ಇದೆ, ನಾವು ಎಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಎಲ್ಲಿ